ಹಾಸನ ಟಿಕೆಟ್ ವಿಚಾರಕ್ಕೆ ದಳಪತಿಗಳ ಮಧ್ಯೆಯೇ ದಳ್ಳುರಿ ಶುರುವಾಗಿದೆ. ದಳಪತಿಗಳ ಭದ್ರಕೋಟೆಯಲ್ಲೇ ತಾರಕಕ್ಕೇರಿದೆ ಟಿಕೆಟ್ ದಂಗಲ್. ನಿನ್ನೆ ಹೆಚ್ ಡಿ ಕುಮಾರಸ್ವಾಮಿ ವಿರುದ್ಧ ರೇವಣ್ಣ ಪುತ್ರರು ಸಮರ ಸಾರಿದ್ರು. ಹಾಸನದ ಬಗ್ಗೆ ರೇವಣ್ಣಗೆ ಗೊತ್ತಿರುವಷ್ಟು ಚಿಕ್ಕಪ್ಪನಿಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಹಾಸನ ಟಿಕೆಟ್ ಫೈಟ್ ಈಗ ಸಾಕಷ್ಟು ಕುತೂಹಲಕ್ಕೆ ಚರ್ಚೆಗೆ ಕಾರಣವಾಗಿರುವಂತದ್ದು. ಹಾಸನ ವಿಚಾರಕ್ಕೆ ತಲೆ ಹಾಕದಂತೆ ಸೂರಜ್ ನೇರ ವಾರ್ನಿಂಗ್ ಅನ್ನು ಕೊಟ್ಟಿದ್ರು. ಹಾಸನ ವಿಚಾರ ದೇವೇಗೌಡರು ತೀರ್ಮಾನ ಮಾಡುತ್ತಾರೆ ಅಂತ ಹೇಳಿದ್ರು ಪ್ರಜ್ವಲ್. ಕುಮಾರಸ್ವಾಮಿ ಹೇಳಿಕೆಗೆ ಭವಾನಿ ರೇವಣ್ಣ ಮಕ್ಕಳು ಕೌಂಟರ್ ಕೊಟ್ಟಿದ್ದಾರೆ. ಹಾಸನ ಟಿಕೆಟ್ ವಿಚಾರಕ್ಕೆ ದಳಪತಿಗಳ ಮಧ್ಯೆಯೇ ದಳ್ಳುರಿ ಜೋರಾಗಿದೆ. ಜೆಡಿಎಸ್ ಪಕ್ಷದಲ್ಲಿ ಈಗ ಸಿಂಹಾಸನ ಕೋಲಾಹಲ ಶುರುವಾಗಿದೆ. ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೆ ಬ್ಯಾಂಕ್ ಸಾಲ ಇರಲಿ, ಮದುವೆ ಆಗಕ್ಕೆ ಹುಡುಗಿ ಕೂಡ ಕೊಡಲ್ಲ. ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಪುತ್ರರ ಮಾತಿಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಹಾವುಕರಾಗಿದ್ದಾರೆ. ಟಿಕೆಟ್ ವಿಚಾರದಲ್ಲಿ ದೇವೇಗೌಡರ ತರಬೇಡಿ ಎಂದು ಹೆಚ್ ಡಿಕೆ ಭಾವುಕರಾಗಿದ್ದಾರೆ. ನನಗೆ ದೇವೇಗೌಡರ ಆಯಸ್ಸು ಮುಖ್ಯ. ರೇವಣ್ಣ ಪುತ್ರರ ಹೇಳಿಕೆಗೆ ಹೆಚ್ ಡಿ ಕುಮಾರಸ್ವಾಮಿ ಭಾವುಕರಾಗಿದ್ದಾರೆ. ಅಂದರೆ ಹಾಸನ ಟಿಕೆಟ್ ಅನ್ನ ದೇವೇಗೌಡರು ಫೈನಲ್ ಮಾಡ್ತಾರೆ. ಅಂದರೆ ಇಲ್ಲಿ ಕುಮಾರಸ್ವಾಮಿ ಅವರು ಹೇಳಿದ್ದು ನಡೆಯಲ್ಲ ಅನ್ನೋ ರೀತಿಯಲ್ಲಿ ರೇವಣ್ಣ ಅವರ ಪುತ್ರರು ಹೇಳಿಕೆಯನ್ನು ಕೊಟ್ಟಿದ್ರು. ಈ ನಿಟ್ಟಿನಲ್ಲಿ ಭಾವುಕರಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು. ದೇವೇಗೌಡರನ್ನ ಟಿಕೆಟ್ ವಿಚಾರದಲ್ಲಿ ತರಬೇಡಿ, ಅವರು ಈಗ ಅಂದರೆ ವಯಸ್ಸಾಗಿರೋದ್ರಿಂದ ಅವರ ಆಯಸ್ಸು ನನಗೆ ಮುಖ್ಯ, ಹಾಗಾಗಿ ಈ ರೀತಿಯ ಗೊಂದಲ ಅಥವಾ ಟೆನ್ಷನನ್ನು ಅವರಿಗೆ ಕೊಡೋದಕ್ಕೆ ನನಗೆ ಇಷ್ಟ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಾರಕಕ್ಕೇರಿದೆ ಹಾಸನ ಕ್ಷೇತ್ರದ ಜೆಡಿಎಸ್ ಟಿಕೆಟ್ ಗೊಂದಲ. ತುರ್ತು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ ಮಾಜಿ ಸಚಿವ ಹೆಚ್ ಡಿ ರೇವಣ್ಣ ಅವರು. ಮಧ್ಯಾಹ್ನ 1:30ಕ್ಕೆ ಹೆಚ್ ಡಿ ರೇವಣ್ಣ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಹಾಸನದ ಸಂಸದರ ನಿವಾಸದಲ್ಲಿ ಹೆಚ್ ಡಿ ರೇವಣ್ಣ ಪ್ರೆಸ್ ಮೀಟ್ ಕರೆದಿದ್ದಾರೆ. ತೀವ್ರ ಕುತೂಹಲ ಮೂಡಿಸಿದೆ ರೇವಣ್ಣ ಅವರ ಈ ಸುದ್ದಿಗೋಷ್ಠಿ. ಒಂದು ಕಡೆ ಟಿಕೆಟ್ ವಿಚಾರ, ಮತ್ತೊಂದು ಕಡೆ ಅವರ ಪುತ್ರರ ಹೇಳಿಕೆಗಳು, ಆ ಹೇಳಿಕೆಗೆ ಹೆಚ್ ಡಿ ಕುಮಾರಸ್ವಾಮಿ ಅವರ ರಿಯಾಕ್ಷನ್. ಈಗ ರೇವಣ್ಣ ಅವರ ಸುದ್ದಿಗೋಷ್ಠಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಈ ಸುದ್ದಿಗೋಷ್ಠಿ ಯಾವ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಬಹುದು? ಸೋದರನ ಭಾವನಾತ್ಮಕ ಮಾತಿಗೆ ರೇವಣ್ಣ ಅವರು ಬೇಸರಗೊಂಡಿದ್ದಾರಾ? ಹಾಸನ ಟಿಕೆಟ್ ಫೈಟ್ಗೆ ಪ್ಯಾಚ್ ಮಾಡ್ತಾರಾ ಹೆಚ್ ಡಿ ರೇವಣ್ಣ? ತಮ್ಮ ಪುತ್ರರ ಹೇಳಿಕೆಗಳನ್ನ ಸಮರ್ಥಿಸಿಕೊಳ್ತಾರಾ? ಟಿಕೆಟ್ ಹಂಚಿಕೆ ವಿಚಾರ ಹೆಚ್ ಡಿ ಕೆ ತೀರ್ಮಾನವೇ ಅಂತಿಮ ಅಂತ ಹೇಳ್ತಾರಾ? ಭವಾನಿ ವರ್ಸಸ್ ಸ್ವರೂಪ್ ನಡುವೆ ಟಿಕೆಟ್ ಫೈಟ್ಗೆ ಇವತ್ತೇ ತೆರೆ ಬೀಳುವಂತಹ ಸಾಧ್ಯತೆ ಏನಾದರೂ ಇದೆಯಾ? ದಳಪತಿಗಳ ಟಿಕೆಟ್ ದಂಗಲ್ಗೆ ರೇವಣ್ಣ ಅವರು ಬ್ರೇಕ್ ಹಾಕ್ತಾರಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಮಧ್ಯಾಹ್ನ 1:30ಕ್ಕೆ ಸಿಗಲಿದೆ. ಯಾವ ಅಂದರೆ ವಿಚಾರ ಏನು ಅಂತ ಗೊತ್ತಿದೆ, ಆದರೆ ಯಾವ ತೀರ್ಮಾನಕ್ಕೆ ಬರಬಹುದು, ರೇವಣ್ಣ ಅವರು ಈ ಪ್ರೆಸ್ ಮೀಟ್ನಲ್ಲಿ ಏನು ಹೇಳಬಹುದು ಅನ್ನುವಂತಹ ಕುತೂಹಲ ಅಂತೂ ಇದ್ದೇ ಇದೆ. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಚಿನ್ ಶೆಟ್ಟಿ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಚಿನ್ ಈಗಾಗಲೇ ನೇರವಾಗಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಸಚಿನ್. ಸಚಿನ್, ಈಗಾಗಲೇ ಗೊತ್ತಿರುವಂತೆ ಯಾವ ರೀತಿ ಹಾಸನ ಟಿಕೆಟ್ ಫೈಟ್ ವಿಚಾರ ಒಂದು ಕುತೂಹಲ ಜೊತೆಗೆ ಒಂದು ಗೊಂದಲ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ಇಡೀ ರಾಜ್ಯಾದ್ಯಂತ ಈ ವಿಚಾರ ಈಗ ಚರ್ಚೆಗೆ ಕಾರಣವಾಗಿರುವಂಥದ್ದು, ಏನಾಗಬಹುದು ಅನ್ನುವಂತಹ ಕುತೂಹಲ ಒಂದು ಕಡೆ, ಆದರೆ ಇನ್ನೊಂದು ಕಡೆ ರೇವಣ್ಣ ಅವರ ಪ್ರೆಸ್ ಮೀಟ್ ಇಲ್ಲಿ ಯಾವ ನಿರ್ಧಾರಕ್ಕೆ ಬರಬಹುದು ರೇವಣ್ಣ ಅವರು ಅನ್ನುವಂಥದ್ದು, ಯಾವ ರೀತಿ ಬೆಳವಣಿಗೆಗಳಾಗ್ತಾ ಇದೆ ಈ ನಿಟ್ಟಿನಲ್ಲಿ, ಯಾವ ರೀತಿ ಮಾತುಗಳು ಕೇಳಿ ಬರ್ತಾ ಇದೆ, ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಸಚಿನ್. ರಜನೆ, ನಿಜಕ್ಕೂ ಕೂಡ ಹಾಸನ ಜೆಡಿಎಸ್ ಟಿಕೆಟ್ ನಲ್ಲಿ ಈಗ ಗೊಂದಲ ಮೂಡಿರ್ತಕ್ಕಂಥದ್ದು ಸ್ವರೂಪ್ ಮತ್ತೆ ಭವಾನಿ ರೇವಣ್ಣನವರ ನಡುವೆ ತೀವ್ರ ಪೈಪೋಟಿ ಇದೆ. ಈಗಾಗಲೇ ಏನು ಎರಡು ಬಣಗಳು ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು, ಸ್ವರೂಪ್ ಬಣ ವರ್ಸಸ್ ಭವಾನಿ ರೇವಣ್ಣ ಅವರ ಬಣ. ಅದೇ ಇಬ್ಬರು ಬಣಗಳು ಕೂಡ ಏನು ಫೇಸ್ಬುಕ್ ಆಗಿರ್ಬೋದು ಸೋಷಿಯಲ್ ಮೀಡಿಯಾಗಳಲ್ಲಿ ತಮ್ಮ ಬೆಂಬಲಿಗರ ಪರವಾಗಿ ಅಂದ್ರೆ ಅಭ್ಯರ್ಥಿಗಳ ಪರವಾಗಿ ಪೋಸ್ಟ್ ಅನ್ನ ಹಾಕ್ತಾ ಇದ್ರು. ನಿನ್ನೆನು ಕೂಡ ಸೂರಜ್ ರೇವಣ್ಣ ಅವರು ಒಂದು ಹೇಳಿಕೆಯಿಂದಾಗಿ ಕುಮಾರಸ್ವಾಮಿ ಅವರು ತುಂಬಾ ಭಾವುಕರಾಗಿದ್ರು. ಈ ಭಾವುಕರಾಗಿ ನಾನು ಈ ಒಂದು ಸಮಸ್ಯೆನ ಬಗೆಹರಿಸ್ತೀನಿ ಅಂತ ಹೇಳಿದ್ರು. ಈಗಾಗಲೇ ಏನು ಕಳೆದ 1 ವಾರದಿಂದ ಸೈಲೆಂಟ್ ಆಗಿದ್ದಂತಹ ಮಾಜಿ ಸಚಿವ ರೇವಣ್ಣ ಅವರು
ದಿಢೀರ್ ಸುದ್ದಿಗೋಷ್ಠಿ ಕರೆದಿರ್ತಕ್ಕಂಥದ್ದು ಹಲವಾರು ಕುತೂಹಲಗಳಿಗೆ ಕಾರಣ ಆಗಿದೆ. ಯಾಕೆ ಅಂತಂದ್ರೆ ಒಂದು ವಾರದಿಂದನೂ ಕೂಡ ಈ ಒಂದು ಟಿಕೆಟ್ ವಿಚಾರವಾಗಿ ಚರ್ಚೆ ನಡೀತಾ ಇತ್ತು. ಯಾವುದೇ ಒಂದು ರಿಯಾಕ್ಷನ್ ಕೂಡ ಮಾಡೋದಕ್ಕೆ ರೇವಣ್ಣ ಅವರು ಮುಂದಾಗಿರ್ಲಿಲ್ಲ. ಆದ್ರೆ ಏನು ನಿನ್ನೆ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಭಾವುಕವಾಗಿ ಒಂದು ಹೇಳಿಕೆಗಳನ್ನ ಕೊಟ್ಟರು. ಅಂದ್ರೆ ದೇವೇಗೌಡರನ್ನ ಮಧ್ಯಕ್ಕೆ ತರಬೇಡಿ, ಅವರ ಆಯಸ್ಸು ನನಗೆ ಮುಖ್ಯ, ಅವರ ಆರೋಗ್ಯ ಪರಿಸ್ಥಿತಿ ಏನಿದೆ ಅನ್ನೋದು ನನಗೆ ಗೊತ್ತು ಅಂತ ಒಂದು ಹೇಳಿಕೆಗಳು ತುಂಬಾ ಭಾವುಕರಾಗಿ ಕೊಟ್ಟರು. ಭಾವುಕರಾದ ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ರೇವಣ್ಣ ಅವ್ರಿಗೂ ಕೂಡ ಈ ಒಂದು ನೋವು, ಕುಮಾರಸ್ವಾಮಿ ಅವರ ನೋವು ಅರ್ಥ ಆಗಿದೆ ಅನ್ಸುತ್ತೆ. ಹೀಗಾಗಿ ದಿಢೀರ್ ಸುದ್ದಿಗೋಷ್ಠಿನ ಕೂಡ ಇವತ್ತು ಮಧ್ಯಾಹ್ನ ಒಂದುವರೆಗೆ ಕರೆದಿರ್ತಕ್ಕಂಥದ್ದು. ಸುದ್ದಿಗೋಷ್ಠಿಯಲ್ಲಿ ಹಲವಾರು ವಿಷಯಗಳನ್ನು ಕೂಡ ಹಂಚಿಕೊಳ್ಬಹುದು. ಏಕೆಂತಂದ್ರೆ ಒಂದು ನಿನ್ನೆ ಪುತ್ರ ಸೂರಜ್ ರೇವಣ್ಣ ಅವರ ಒಂದು ಹೇಳಿಕೆನ ಸಮರ್ಥಿಸ್ಕೊಳ್ತಾರೆ ಅನ್ನೋದು ಕೂಡ ಇಲ್ಲಿ ನೋಡ್ಬೇಕಾಗಿದೆ. ಏಕೆಂತಂದ್ರೆ ಸೂರಜ್ ರೇವಣ್ಣ ಅವರು ನೇರವಾಗಿ ಹೇಳಿದ್ರು, ಹಾಸನ ಟಿಕೆಟ್ ವಿಚಾರದಲ್ಲಿ ದೇವೇಗೌಡರು ಅದೇ ರೀತಿ ರೇವಣ್ಣ ಅವ್ರನ್ನ ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಹಾಸನದ ಅಷ್ಟೊಂದು ಅರಿವಿಲ್ಲ, ಅದೇ ರೀತಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನ ನಿಲ್ಲಿಸ್ತೀನಿ ಗೆಲ್ಲಿಸ್ತೀನಿ ಅನ್ನೋ ಹೇಳಿಕೆಗಳನ್ನ ಬಿಡ್ಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅದನ್ನ ರೇವಣ್ಣ ಅವರು ಸಮರ್ಥಿಸ್ಕೊಳ್ತಾರ? ಅದೇ ರೀತಿ ಹಾಸನ ಟಿಕೆಟ್ ವಿಚಾರದಲ್ಲಿ ಇವತ್ತೇ ಎಲ್ಲ ಒಂದ್ ಕಡೆ ಫೈನಲ್ ಆಗುತ್ತೆ. ಯಾಕೆ ಅಂತಂದ್ರೆ ರೇವಣ್ಣ ಅವರ ಸುದ್ದಿಗೋಷ್ಠಿ ಕರೆದಿರ್ತಕ್ಕಂಥದ್ದು ಯಾವ ಉದ್ದೇಶಕ್ಕೆ ಅನ್ನೋದು ಕೂಡ ಇನ್ನೂ ಸ್ಪಷ್ಟವಾಗಿ ಗೊತ್ತಿಲ್ಲ. ಹೀಗಾಗಿ ಇವತ್ತೇ ಈ ಒಂದು ಟಿಕೆಟ್ ವಿಚಾರದಲ್ಲಿ ಗೊಂದಲಗಳಿಗೆಲ್ಲ ತೆರೆ ಎಳಿತಾರೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿದೆ. ಒಂದೂವರೆ ನಂತರನೇ ಎಲ್ಲದಕ್ಕೂ ಕೂಡ ಒಂದು ಉತ್ತರ ಸಿಗ್ಬೇಕಾಗಿರ್ತಕ್ಕಂಥದ್ದು. ರಜನಿ, ನಿಮ್ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೆ ಬ್ಯಾಂಕ್ ಸಾಲ ಇರಲಿ, ಮದ್ವೆ ಆಗ ಹುಡುಗಿ ಕೂಡ ಕೊಡಲ್ಲ. ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.